ಪಿತಾಮಹರೆ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ರಾಜ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ರಾಜ್ಯವನ್ನು ಕೇಳುವರಂತೆ ರಾಜ್ಯವನ್ನು ಅರಣ್ಯದಲ್ಲಿ ಅನಾಗರಿಕರಂತೆ ಅಲೆದಾಡಿಕೊಂಡಿದ್ದವರ ಅಟ್ಟಹಾಸ ಆದೆಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು ನೋಡಿದ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ತಾತ ಯುದ್ಧವೇ ಯುದ್ಧ ಸಮರ ಜನಗೆ ದರೆಯೋ ಅಕ್ಷೋಹಿಣಿ ಸೈನ್ಯವಿದೆ. ಅದರ ಹಿಡಿತಕ್ಕೆ ಸಿಲುಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಯ ಹಣ್ಣಿನಂತೆ ನಜ್ಜಗಜ್ಜಾಗಿ ಹೋರುವರು. ಸಹೋದರ ದುಶಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇನು? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಯಾರು ಪುರುಷೋತ್ತಮನೇ? ಬರಲಿ ಬರಲಿ, ರಾಜಾದಿರಾಜನು ಪುರುಷ ಶ್ರೇಷ್ಠನೂ ಆದ ನಾನಿರುವಲ್ಲೇ ಆ ನಂದಗೋಪಾಲನು ಪುರುಷೋತ್ತಮನು ಹೇಗಾದ? ಆ ಪಾಂಡವ ಮಿತ್ರನಾದ ಮೋಸಗಾರನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಓ ದಾಸಿ ಪುತ್ರ ವಿದುರ, ಏನು ಹೇಳಿದೆ? ಪಾಂಡವರಿಗೆ ಅರ್ಧರಾಜ್ಯವನ್ನು ಕೊಡಬೇಕು, ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಮುಚ್ಚಬಾಯಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅದಿನವು, ನ್ಯಾಯಕ್ಕೆ ಸರ್ವರೂ ಅದಿನವು. ರೋಗಿಗೆ ಅಪತ್ಯ ಮುಗಿಸುವಂತೆ ಪಥ್ಯವೆಂದಿಗೂ ರೂಪಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುವುದರಿಂದ ಈ ರೀತಿ ಬುದ್ಧಿ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವೋ ಅನಾವಶ್ಯಕ. ಸಹೋದರ ದುಶಾಸನ, ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಹರಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಸಾರಿ ನುಡಿಯ ಹೀನ ಕೃತ್ಯದ ನುಡಿಗಳೇನು? ಸಾರಿ ನುಡಿಯ ಹೀನ ಕೃತ್ಯದ ನುಡಿಗಳೇನು? ನಡೆ ದುರುಳ ನಡೆ ದುರುಳ ಸಲಕರದಲ್ಲಿ ನುಡಿ ನಡೆ ದುರುಳ ನಡೆ ದುರುಳ